ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಎಲ್ಲರೂ ಸ್ನೇಹಿತರಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಆಲ್ಮೋಸ್ಟ್ ನಟ ಚೇತನ್ ನಟ ಚೇತನ್ ಫೋನ್ ಮಾಡಿದ್ರಾ ನಿಮಗೆ ಇಲ್ಲ ಮಾಡಿಲ್ಲ ಮಾಡಿಲ್ಲ ಓಕೆ ಅವರು ಮತ್ತೆ ನೀವು ನೋಡಿದ್ರಾ ಅಂದ್ರೆ ಮೀಡಿಯಾದಲ್ಲಿ ನೋಡಿ ನಮ್ಮ ನಮ್ಮ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ ಅನ್ಸಿದೆ ನಾನೇ ನೋಡಿಲ್ಲ ಎಲ್ಲ ಕೇಳಿದಾಗ ಅದು ಕೇಳಿದ್ರು ನಿಂಗೆ ಅಂದ್ರು ಅಂತಂದ್ರೆ ಹೌದಾ ಸರಿ ಆಯ್ತು ಹೌದಾ ಸರಿ ಒಳ್ಳೆದಾಗ್ಲಿ ಇನ್ನೇನು ಹೇಳೋದು ಓಕೆ ಈಗ ಹಿಂದುತ್ವ ಸಂಸ್ಕೃತಿ ಅಂತ ಬಂದಾಗ ಬಹಳ ಚರ್ಚೆಗೆ ಗ್ರಾಸವಾಗುವಂತ ವಿಚಾರ ಅವ್ರು ಯಾರೋ ಹೇಳಿದ್ದಾರೆ ಅನ್ನೋದು ಒಂದು ನೀವು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಏನಪ್ಪಾ ಅವರ ಅಭಿಪ್ರಾಯ ಹೇಳಿದ್ದಾರೆ ಅಂತ ಆದ್ರೆ ಹಿಂದೂ ಸಂಸ್ಕೃತಿ ಬೇರೆ ಅಥವಾ ಜನಪದ ಕಲೆ ಬೇರೆ ಜನಪದ ಬೇರೆ ಅಂತ ಹೇಳುವವರಿಗೆ ಏನು ಉತ್ತರ ಕೊಡ್ತೀರಿ ತಾವು ನಾನೇನು ಉತ್ತರ ಕೊಡಲ್ಲ ಅಲ್ಲ ರೆಸ್ಪಾನ್ಸಿಬಲ್ ಡೈರೆಕ್ಟರ್ ನನ್ನ 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 ಸಿನಿಮಾದಲ್ಲಿ ಕೆಲಸ ನಾನೊಬ್ಬ ನಿರ್ದೇಶಕ ನನ್ನ ಸಿನಿಮಾದಲ್ಲಿ ನಾನು ಅದನ್ನು ಹೇಳಬೇಕು ಥ್ರೂ ಮೈ ವರ್ಕ್ ನಾನು ಅದನ್ನ ಏನಂತ ಹೇಳಬೇಕು ನನ್ನ ವಿಚಾರಗಳು ಏನಿದೆ ಅದನ್ನ ಹೇಳ್ಬೇಕಾಗಿರೋ ನನ್ನ ಕರ್ತವ್ಯ ನನ್ನ ಯೋಚನೆನೂ ಅದೇ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಸೊ ನಾನು ಅಲ್ಲೇ ಮಾಡೋ ಪ್ರಯತ್ನ ಮಾಡ್ತೇನೆ ಹೊರತು ನಾನು ಬಾಯ ಬಾಯಲ್ಲಿ ಹೇಳುವಂತದ್ದು ಕೆಲವೊಂದಷ್ಟು ವಿಚಾರಗಳು ಕೆಲವೊಂದಷ್ಟು ನಾವು ಯಾವತ್ತು ಯಾರ ಸೆಂಟಿಮೆಂಟ್ನ ಹರ್ಟ್ ಮಾಡಬಾರ್ದು ಯಾರ ಭಾವನೆಗೆ ಧಕ್ಕೆ ತರಬಾರ್ದು ಕರೆಕ್ಟ್ ಯಾಕಂತಂದ್ರೆ ಒಂದು ಒಂದು ದೇವರನ್ನ ನಂಬುವಂಥದ್ದು ದೈವವನ್ನು ನಂಬುವಂಥದ್ದು ನಾವು ನಾವು ಅದೇ ಒಂದು ಧರ್ಮದಲ್ಲಿ ಇರುವಂತವರಾಗಿರೋದ್ರಿಂದ ನಮಗೆ ತುಂಬಾ ಮುಖ್ಯ ನಿಮ್ಮ ಒಳಗಡಿನ ವಿಚಾರಗಳ ಬಗ್ಗೆ ನೀವು ಕಮೆಂಟ್ ಮಾಡಕ್ಬೋ ತೊಂದ್ರೆ ಇಲ್ಲ ಇನ್ನೊಬ್ಬರು ವಿಚಾರದ ಬಗ್ಗೆ ನಾವು ಯಾವತ್ತು ಕಮೆಂಟ್ ಮಾಡಕ್ಕೆ ಹೋಗುವ ಜಾಸ್ತಿ ಮಾಡಬೇಡಿ ಅಂತ ಬೇಜಾರು ಮಾಡಬೇಡಿ ಅಂತ ಯಾಕಂದ್ರೆ ಅದರಿಂದ ತುಂಬಾ ಹರ್ಟ್ ಆಗ್ತಾರೆ ಅದರಿಂದ ಬೇರೆ ಬೇರೆ ತರದಲ್ಲಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಯಾವುದಕ್ಕೂ ನಾನು ಆ ತರದ ವಿಮರ್ಶೆಗಳಿಗೆ ಇಲ್ಲ ನನ್ನ ಕೆಲಸ ಏನು ಸಿನಿಮಾ ಮಾಡೋದು ನಾನು ಅದನ್ನು ಮಾಡ್ತೀನಿ ಅದನ್ನು ಜನರಿಗೆ ಕೊಡ್ತೀನಿ ಜನ ಆಮೇಲೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಜನರದ್ದು ಸೊ ಅವರು ಅದನ್ನು ಏನು ಬೇಕಾದರೂ ಹೇಳ್ಬೋದು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಇವತ್ತು ಕಾಂತಾರನ ಎಲ್ಲಿಗೆ ಹೋಗಿದ್ದಾರೆ ನಾನು ಲೈಫಲ್ಲಿ ಯಾವತ್ತೂ ಇಮ್ಯಾಜಿನ್ ಮಾಡಿರಲಿಲ್ಲ ಇದನ್ನ ನಾನು ತಯಾರಿನೂ ಇರಲಿಲ್ಲ ಈಗ ನನ್ನ ಇಂಡೋನೇಷ್ಯಾದಲ್ಲಿ ರಿಲೀಸ್ ಆಗಿದೆ ಎಲ್ಲ ಕಡೆಗೂ ಅಂದರೆ ಜನ ಅಲ್ವಾ ಇಡೀ ಮೂಲ ಯಾರು ಕನ್ನಡಿಗರು ಎಷ್ಟು ವರ್ಡ್ ಆಫ್ ಮೂ ಸ್ಪ್ರೆಡ್ ಮಾಡಿದ್ರು ಅಂತಂದರೆ ಸಂಪೂರ್ಣ ಸಕ್ಸಸ್ ಆಕ್ಚುಲಿ ನಾವು ಅವರಿಗೆ ಡೆಡಿಕೇಟ್ ಮಾಡಬೇಕಾಗತ್ತೆ ಯಾಕಂತಂದ್ರೆ ವರ್ಡ್ ಆಫ್ ಮೋತ್ ಏನ್ ಸ್ಪ್ರೆಡ್ ಮಾಡಿದ್ದಾರೆ ಅಂತಂದ್ರೆ ಕಾಂಟಿಬನ್ ಇಮ್ಯಾಜಿನ್ ನಾಲ್ಕೈದು ಪ್ರಿಪ್ರೇಷನ್ ಇಲ್ಲದೆ ನಾವು ತೆಲುಗು ರಿಲೀಸ್ ಮಾಡಿರೋದು ಹಿಂದಿಲ್ ರಿಲೀಸ್ ಮಾಡಿರೋದು ಎಲ್ಲವೂ ಶಾರ್ಟ್ ಟರ್ಮಲ್ಲಿ ಒಂದು ಎರಡು ವಾರದಲ್ಲಿ ಡಬ್ಬಿಂಗ್ ಮಾಡ್ ಮಾಡಿದೀವಿ ಅಲ್ಲಿವರೆಗೆ ತಲುಪ್ಸಿದಾರೆ ಇವ್ರು ಅಂದ್ರೆ ಒಂದು ಕನ್ನಡಿಗನ ಕೂಗು ಆ ಒಂದು ಇದಿದೆಯಲ್ಲ ಅಂದ್ರೆ ಇದ್ರ ಬಗ್ಗೆ ಅವ್ರು ಹೇಳಿರೋದು ಕೂಗಿ ಹೇಳಿರೋದಿದೆಯಲ್ಲ ಪ್ರಪಂಚದ ಮೂಲೆ ಮೂಲೆ ತಲುಪಿದೆ ಅಂತಂದ್ರೆ ಅದು ಪ್ರೇಕ್ಷಕನ ಒಂದು ಶಕ್ತಿ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ